ನಗರದಲ್ಲಿ ಬೆಳಗಾವಿ ಲೋಕಸಭಾ ಮತಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಸುದ್ದಿಗಾರರೊಂದಿಗೆ ಮಾತನಾಡಿ, ಕಾಂಗ್ರೆಸ್ನವರಿಗೆ ಜಗದೀಶ್ ಶೆಟ್ಟರ್ ಹಾಗೂ ಬಿಜೆಪಿಯ ಬಗ್ಗೆ ಮಾತನಾಡೋಕೆ ಯಾವುದೇ ವಿಷಯಗಳಿಲ್ಲ. ನಾನು ಕಾಂಗ್ರೆಸ್ಗೆ ರಾಜೀನಾಮೆ ನೀಡಿ ಬಂದ ಮೇಲೆ ಈ ವಿಚಾರಗಳನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಚುನಾವಣೆಯ ಪ್ರಚಾರದಲ್ಲಿ ಇಷ್ಟೊಂದು ಕೀಳುಮಟ್ಟದ ಪ್ರಚಾರದ ಹೇಳಿಕೆಗೆ ನಾನು ಪ್ರತಿಕ್ರಿಯೆ ನೀಡುವುದಿಲ್ಲ ಎಂದರು. ನಾನು ಕೇಳ್ತೀನಿ, ನಾನು ಕಾಂಗ್ರೆಸ್ ಪಾರ್ಟಿಗೆ ರಾಜೀನಾಮೆ ಕೊಟ್ಟು ಬಂದ ಮೇಲೆ ಈ ಎಲ್ಲ ವಿಷಯ ಹೇಳಬೇಕಾಗಿತ್ತಲ್ಲ, ಯಾಕೆ ಹೇಳಿಲ್ಲ? ನನ್ಗೆ ಏನಾಗೈತೆ, ಈ ಚುನಾವಣಾ ಪ್ರಚಾರದಲ್ಲಿ ಎಷ್ಟು ಕೀಳುಮಟ್ಟಕ್ಕೆ ಅಪಪ್ರಚಾರ ಮಾಡಿ ನಡೀತದೆ, ಬಹುಶಃ ನನ್ನ ಲೈಫ್ನಲ್ಲಿ ಫಸ್ಟ್ ಟೈಮ್ ನಾನು ಹೋಗ್ತೇನೆ. ಅದಕ್ಕೆ ಇಂಥ ಕೀಳುಮಟ್ಟದ ಅಪಪ್ರಚಾರಕ್ಕೆ ನಾನು ರಿಯಾಕ್ಟ್ ಕೊಡೋದು, ಅವ್ರದ್ದು ಏನಾಗೈತೆ ಏನು ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಅಷ್ಟು ಕೀಳುಮಟ್ಟದ ಪ್ರಚಾರ ಹೊಂಟಿದ್ದಾರೆ ಅಂತಂದ್ರೆ ಅವರು ಇವತ್ತು ಹತಾಶನಾಗಿದ್ದಾರೆ. ಯಾಕಂದ್ರೆ ಜಗದೀಶ್ ಶೆಟ್ಟರ್ ವಿಚಾರವಾಗಿ ಏನು ಮಾತಾಡಲಿಕ್ಕೆ ಇಶ್ಯೂ ಇಲ್ಲ, ಬಿಜೆಪಿ ಬಗ್ಗೆ ಮಾತಾಡಲಿಕ್ಕೆ ಏನೂ ಇಶ್ಯೂ ಇಲ್ಲ, ಮತ್ತು ನರೇಂದ್ರ ಮೋದಿಯವ್ರ ಬಗ್ಗೆ ಮಾತಾಡಲಿಕ್ಕೆ ಯಾವುದೇ ವಿಚಾರ ಇಲ್ಲ. ಇದು ಲೋಕಸಭಾ ಚುನಾವಣೆ, ಇದೇನೋ ಯಾವುದೋ ಜೆಡಿಪಿ ಇಲೆಕ್ಷನ್ ಅಸೆಂಬ್ಲಿ ಇಲೆಕ್ಷನ್ ಅಂತ ತಿಳ್ಕೊಂಡವ್ರು ನನಗೆ ಅರ್ಥ ಆಗ್ತಾ ಇಲ್ಲ. ಅದಕ್ಕಾಗಿ ಇಂಥ ಕೀಳುಮಟ್ಟದ ಭಾಷೆ, ಕೀಳುಮಟ್ಟದ ಅಪಪ್ರಚಾರಕ್ಕೆ, ಆ ಕೀಳುಮಟ್ಟಕ್ಕೆ ನಾ ಹೋಗ್ಲಿಕ್ಕೆ ತಯಾರಿಲ್ಲ. ಅವತ್ತು ನಾನು ಅಲ್ಲಿ ಹೋಗಿದ್ದರಿಂದ ಅವತ್ತೇನು ಕಾಂಗ್ರೆಸ್ಗೆ ಲಾಭ ಆಗಿದೆ ಅವ್ರಿಗೆ ಗೊತ್ತಿದೆ. ಅವರು ದೊಡ್ಡ ನಾಯಕರು ಹೇಳಿದಾರೆ, ಬೇರೆ ಬೇರೆ ಸಭೆಗಳಲ್ಲಿ ಹೇಳಿದಾರೆ, ಜಗದೀಶ್ ಶೆಟ್ಟರ್ ಒಂದು ಬಂದಿದ್ದ ಶಕ್ತಿ ಆಗಿದೆ ಅಂತೇಳಿ. ಮತ್ತು ಅವರೇ ನಿಂತು ಕರ್ಕೊಂಡ್ಬಂದು ಸ್ವಾಗತ ಮಾಡಿ ನಮ್ಮನ್ನು ಕರ್ಕೊಂಡ್ರು. ಈಗ ಇಂಥವೆಲ್ಲ ಈ ಹಸಿ ಸುಳ್ಳು ಹೇಳುವಂಥದ್ದು ನಿಲ್ಲಿಸ್ಬೇಕಂತ. ಜಗದೀಶ್ ಶೆಟ್ಟರ್ ಅವರು ಸಜ್ಜನ ರಾಜಕಾರಣಿ ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ, ಆದರೆ ಈ ಒಂದು ಚುನಾವಣೆಯಲ್ಲಿ ಬಹಳ ವೈಯಕ್ತಿಕವಾಗಿ ನಿಮ್ಮನ್ನು ಟೀಕೆ ಮಾಡಕ್ಕೆ ಅದೇ ಸೋಲಿನ ಹತಾಶೆಯಿಂದ ಇದೆಲ್ಲ ಅವ್ರಿಗೆ ಗೊತ್ತಾಗಿದೆ. ಇಲ್ಲ ನಾ ಗೆಲ್ಲುವುದಲ್ಲ, ಜನರ ಬೆಂಬಲ ಬಿಜೆಪಿಗೆ ನರೇಂದ್ರ ಮೋದಿ ಜೊತೆ ಜಗದೀಶ್ ಶೆಟ್ಟರ್ ಸಿಗ್ತಾ ಇದೆ. ಸೋಲಿನ ಹತಾಶೆಯಿಂದ ಈ ರೀತಿ ಹೇಳಿಕೆಗಳು, ಅಪಪ್ರಚಾರ, ಹಸಿ ಸುಳ್ಳು ಹೇಳುವಂಥದ್ದು ಸ್ಟಾರ್ಟ್ ಆಗಿದೆ. ಅದಕ್ಕೆ ನಾ ಭಾಳ ಅದಕ್ಕೆ ರಿಯಾಕ್ಟ್ ಮಾಡೋದಿಲ್ಲ. ಕೊನೆಗೆ ಇದಕ್ಕೆಲ್ಲ ಉತ್ತರ ಯಾರು ಕೊಡ್ತಾರೆ? ಮೇ 7 ಜನ, ಬೆಳಗಾವಿ ಜನ ಉತ್ತರ. ವಿನೋದ್ ಕೋಲ್ಕರ್, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.